ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಕಪ್ ಜೋಳದ ಹಿಟ್ಟಿನಿಂದ ರುಚಿಯಾದ ಒಂದು ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಇಲ್ಲಿ ಒಂದು ಕಪ್ ಜೋಳದ ಹಿಟ್ಟನ್ನು ತೊಗೊಂಡಿದ್ದೇನೆ. ಒಂದು ಪಾತ್ರೆ ತೊಗೊಂಡು ಅದರಲ್ಲಿ ಜೋಳದ ಹಿಟ್ಟನ್ನು ಹಾಕ್ಕೊಳ್ಳಿ. ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಉಪ್ಪಿಟ್ಟು ರವೆ ಹಾಕ್ಕೊಳ್ತಾ ಇದ್ದೇನೆ, ಸಣ್ಣ ರವೆ. ಮತ್ತು ಒಂದು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು. ಬೆಳಗಿನ ಅವಸರಕ್ಕೆ ಮಾಡುವಂತಹ ಒಂದು ರುಚಿಯಾದ ದೋಸೆ, 10 ನಿಮಿಷದೊಳಗೆ ಇನ್ಸ್ಟೆಂಟಾಗಿ ಮಾಡುವಂತಹ ಒಂದು ದೋಸೆ ನೋಡಿ. ಇದನ್ನು ನೀವು ಮಿಕ್ಸರಲ್ಲಿ ರುಬ್ಬಿಕೊಂಡು ತೊಗೊಂಡ್ರು ಆಗ್ತದೆ. ಬೇಗನೆ ಆಗಬೇಕಿದ್ರೆ, ನಿಮಗೆ 10 ನಿಮಿಷದಲ್ಲಿ ದೋಸೆ ಮಾಡಬೇಕಿದ್ರೆ ಇದೇ ಥರ ಮಾಡಿಕೊಳ್ಳಿ. ರುಬ್ಬುವ ಅವಶ್ಯಕತೆ ಇರುವುದಿಲ್ಲ, ಹೀಗೆ ಮಾಡಿದರೂ ಚೆನ್ನಾಗಿ ಆಗ್ತದೆ. ಈಗ ಇದಕ್ಕೆ ನಾನು ನೀರು ಹಾಕಿ ಹಿಟ್ಟನ್ನು ಕಲಸಿಕೊಳ್ತೇನೆ. ಬೇಗನೆ ಒಂದು 10 ನಿಮಿಷದಲ್ಲಿ ಆಗುವಂಥ ಒಂದು ದೋಸೆ ರೆಸಿಪಿ ನೋಡಿ. ಮತ್ತು ರುಚಿಯೂ ತುಂಬಾ ಚೆನ್ನಾಗಿರ್ತದೆ. ನೀವು ಒಂದು ಸಾರಿ ಟ್ರೈ ಮಾಡಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಈಗ ನೋಡಿ, ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಹಿಟ್ಟು ದಪ್ಪನೇ ಇಟ್ಟಿದ್ದೇನೆ. ಈಗ ಒಂದು 10 ನಿಮಿಷ ಅದನ್ನು ನೆನೆಯಲಿಕ್ಕೆ ಬಿಡಬೇಕು. ಆಮೇಲೆ ನಾವು ದೋಸೆ ಮಾಡುವ ಹೊತ್ತಿಗೆ ಸ್ವಲ್ಪ ನೀರು ಹಾಕಿಕೊಂಡು ತೆಳ್ಳಗೆ ಮಾಡಿಕೊಳ್ಳೋದು. ಅದಕ್ಕೆ ರವೆ ನೆನಬೇಕಿದ್ರೆ ಒಂದು 10 ನಿಮಿಷ ಅದನ್ನು ಇಡಬೇಕಾಗ್ತದೆ. ಈಗ ಒಂದು ಮುಚ್ಚಳ ಮುಚ್ಚಿ ಇದನ್ನು ಒಂದು 10 ನಿಮಿಷ ನೆನೆಯಲಿಕ್ಕೆ ಬಿಡುವ. 10 ನಿಮಿಷ ಆಗಿದೆ, ಹಿಟ್ಟೆಲ್ಲ ಚೆನ್ನಾಗಿ ನೆನೆದಿದೆ ನೋಡಿ. ಇದಕ್ಕೆ ನಾವು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹಿಟ್ಟು ದಪ್ಪನೇ ಉಂಟು ಇದು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡಿಕೊಂಡು ತಗೊಳ್ಬೇಕಾಗ್ತದೆ. ಈಗ ನಾನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ತೆಳ್ಳಗೆ ಮಾಡ್ತೇನೆ ನೋಡಿ. ಈಗ 1/4 ಚಮಚ ಆಗುವಷ್ಟು ಸೋಡಾ ಪೌಡರ್ ಹಾಕ್ತಾ ಇದ್ದೇನೆ. ಸೋಡಾ ಪೌಡರ್ ನಿಮಗೆ ಬೇಡ ಅಂತಾದರೆ ನೀವು ಹುಳಿ ಮೊಸರು ಇದ್ದರೆ ಹಾಕ್ಕೊಂಡ್ರೂ ಆಗ್ತದೆ. ಹುಳಿ ಮೊಸರು ಹಾಕಿದರೂ ಚೆನ್ನಾಗಿ ಆಗ್ತದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಇದು ತುಂಬ ಕ್ರಿಸ್ಪಿಯಾಗಿ ಬೇಕಿದ್ರೆ ನೀವು ಸೋಡಾ ಹಿಟ್ಟು ಕೂಡ ಹಾಕದೇ ಮಾಡ್ಬೋದು. ತುಂಬಾ ಗರಿಗರಿಯಾದ ದೋಸೆ ಆಗ್ತದೆ. ಸ್ವಲ್ಪ ಮೆತ್ತಗೆ ಬರಬೇಕಿದ್ರೆ ಸ್ವಲ್ಪ ಸೋಡಾ ಹಿಟ್ಟು ಹಾಕಬೇಕಾಗ್ತದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ ನೋಡಿ. ಹಿಟ್ಟಿನ ಹದ ನೋಡಿ ಈ ಥರ ಉಂಟು. ಈಗ ಒಲೆ ಮೇಲೆ ಕಾವಲಿ ಇಟ್ಟಿದ್ದೇನೆ. ಚೆನ್ನಾಗಿ ಬಿಸಿಯಾಗಿದೆ ನೋಡಿ. ಈಗ ಇದಕ್ಕೆ ಎಣ್ಣೆಯನ್ನು ಹಚ್ಚಿಕೊಳ್ತಾ ಇದ್ದೇನೆ. ಹಿಟ್ಟನ್ನು ಹಾಕಿ ತೆಳ್ಳಗೆ ಹರಡಬೇಕು. ಒಂದು ಮುಚ್ಚಳ ಮುಚ್ಚಿ ಈಗ ಇದನ್ನು ಬೇಯಿಸಿಕೊಳ್ಳುವ. 2 ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ದೋಸೆಗೆ ಮೇಲೆ ಸ್ವಲ್ಪ ಬೇಕಿದ್ರೆ ಎಣ್ಣೆ ಸವರ್ಕೊಳ್ಬೋದು. ಆಮೇಲೆ ಮಗುಚಿ ಹಾಕಿದರೆ ಆಯಿತು. ರುಚಿಯಾದ ಒಂದು ಜೋಳದ ಹಿಟ್ಟಿನ ದೋಸೆ ರೆಡಿ ಆಗ್ತದೆ ನೋಡಿ. ಈಗ ಇದನ್ನು ಮಗುಚಿ ಹಾಕುವ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾ ಉಂಟು. ಈ ದೋಸೆ ಮಾಡಲಿಕ್ಕೆ 10 ನಿಮಿಷ ಸಾಕು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು.